ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯಂ ವಿಪಾಪಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಉಕ್ರೇನ್ ಸಿಚುವೇಶನ್ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಇಂಟ್ರೆಸ್ಟ್ ಸೊ ಇದನ್ನು ಯಾರು ಬರ್ದಿದ್ದಾರಪ್ಪ ಅಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಬರ್ದಿದ್ದಾರೆ ಸೊ ಈ ಆರ್ಟಿಕಲ್ ಏನಿದೆ ಸೊ ಇಂಡಿಯಾ ಯಾವ ತರ ಸ್ಟ್ಯಾಂಡ್ ತೊಗೋಬೋದು ಯಾಕಂದರೆ ರಷ್ಯಾ ಮತ್ತು ಯುಕ್ರೇನ್ ಕಾನ್ಫ್ಲಿಕ್ಟ್ ಆದ್ಮೇಲೆ ನಮಗೆ ತುಂಬಾ ಸಮಸ್ಯೆ ಆಗಿದೆ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ ಸ್ಟ್ಯಾಂಡ್ ಇನ್ನು ಕೂಡ ಇದ್ದಾರೆ ಅವ್ರನ್ನೆಲ್ಲ ನಾವು ಏನಂದರೆ ಏರ್ ಲಿಫ್ಟ್ ಮಾಡಬೇಕು ಯಾವ್ದ್ರ ಮೂಲಕ ಏರ್ ಲಿಫ್ಟ್ ಮಾಡ್ತಿದ್ವಿ ಅಂದ್ರೆ ಆಪರೇಷನ್ ಗಂಗಾನೋ ಒಂದು ಮಿಷನ್ ಮೂಲಕ ನಾವು ಏನಂದರೆ ಅಲ್ಲಿರುವಂಥ ಸ್ಟೂಡೆಂಟ್ಸ್ ನಾವು ಲಿಫ್ಟ್ ಮಾಡ್ತಿದ್ವಿ ಸೊ ಉಕ್ರೇನ್ ಸಿಚುವೇಷನ್ ಅಲ್ಲಿ ಇಂಡಿಯಾ ಯಾವ ಥರ ನ್ಯಾಷನಲ್ ಇಂಟ್ರೆಸ್ಟ್ನ ನೋಡ್ಕೋಬಹುದು ಯಾವ ಥರ ಸ್ಟ್ಯಾಂಡ್ ತೊಗೋಬೋದು ಅಂತ ಹೇಳಿದ್ದಾರೆ ಸೊ ನೋಡಿ ಫಸ್ಟ್ ಏನಾಯ್ತು ಅಂದರೆ ನಿಮಗೆ ಗೊತ್ತು ಪುಟಿನ್ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ವಾರ್ನ ಡಿಕ್ಲೇರ್ ಮಾಡ್ತಾರೆ ಅವರು ಅದಕ್ಕೆ ಎರಡು ರೀಸನ್ ಕೊಡ್ತಾರೆ ಏನಂದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಡಿ ಮಿಲಿಟರಲೈಸೇಷನ್ ಡಿ ಮಿಲಿಟರೈಸೇಷನ್ ನೆಕ್ಸ್ಟ್ ಏನಪ್ಪ ಅಂದರೆ ಡಿ ನಾಜಿಫಿಕೇಷನ್ ಸೊ ಅವ್ರೇನು ಹೇಳ್ತಾರೆ ಅಂದರೆ ಫಸ್ಟ್ ಈ ಈ ವಾರು ಡಿಕ್ಲೇರ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಉಕ್ರೇನಲ್ಲಿ ನಾವೇನಂದರೆ ಮಾಡ್ತೀವಿ ಮಾಡ್ತೀವಂದರೆ ಅಲ್ಲಿರುವಂಥ ಮಿಲ್ಟ್ರಿನ ಕಂಟ್ರೋಲ್ ಮಾಡಿ ಡಿಮಿಲಿಟ್ರಲೈಝೇಷನ್ ಮಾಡ್ತೀವಿ ನೆಕ್ಸ್ಟ್ ಏನಂದರೆ ಡಿ ನಾಜಿಫಿಕೇಷನ್ ಅಲ್ಲೇನಂದರೆ ಜಾಸ್ತಿ ನಾಜಿ ಸೊ ನಾಜಿ ಅಂದರೆ ನಾಜಿ ಜನ ಇದ್ದಾರೆ ಅವ್ರನ್ನೇನು ಮಾಡ್ತೀವಪ್ಪ ಅಂದರೆ ಅಲ್ಲಿಂದ ಅವ್ರನ್ನ ಒದೋಡಿಸ್ತೀವಿ ಅಥವಾ ಅವ್ರನ್ನ ರೀಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳ್ತಾರೆ ಡಿಮಿಲಿಟ್ರೈಜೇಷನ್ ಮತ್ತು ಡಿ ನಾಜಿಫಿಕೇಷನ್ ಇನ್ನೊಂದು ಏನು ಹೇಳ್ತಾರಪ್ಪ ಅಂದ್ರೆ ಅವರು ಜೀನೋಸೈಡ್ ಅಂತ ಹೇಳ್ತಾರೆ ಸೊ ನಿಮಗೆ ಗೊತ್ತು ಏನು ಜೀನೋಸೈಡ್ ಅಂದರೆ ಸೊ ಉಕ್ರೇನ್ ವೆಸ್ಟ್ ಪಾಟಲ್ಲಿ ಏನಪ್ಪ ಅಂದರೆ ರಷ್ಯನ್ ಓರಿಯಂಟೆಡ್ ಅಂತಂದರೆ ರಷ್ಯನ್ ಓರಿಯಂಟೆಡ್ ರಷ್ಯನ್ ಸಿಮಿಲರ್ ಪೀಪಲ್ ಇದ್ದಾರೆ ಅವ್ರ ಮೇಲೆ ಏನಂದರೆ ಝೀನೋ ಸೈಡ್ ಅಥವಾ ಮಾನವ ಹತ್ಯೆ ಆಗ್ತಿದೆ ಅದಕ್ಕಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಯುದ್ಧನ ಡಿಕ್ಲೇರ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಸೊ ಈ ಮೂರು ರೀಸನ್ ಕೊಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂದರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತಾರೆ ಬಟ್ ಇಲ್ಲಿ ಆತರ್ ವೀವರ್ಸ್ ಏನು ಹೇಳ್ತಾರಪ್ಪ ಅಂದರೆ ಆತರ್ ಏನು ಹೇಳ್ತಾರೆ ಅಂದರೆ ಆಥರ್ ನೋಡಿರಿ ಮೂರು ಫ್ಯಾಕ್ಟ್ ಸುಳ್ಳು ಅಂತ ಹೇಳ್ತಾರೆ ಫಸ್ಟ್ ಅಲ್ಲಿ ಯಾವುದೇ ಥರ್ನಾದಂಥ ನಾಜಿ ಇಲ್ಲ ಯಾಕಂದರೆ ಏನು ನಮಗೆ ಉಕ್ರೇನ್ ಪ್ರೆಸಿಡೆಂಟ್ ಇದ್ದಾರಲ್ಲ ವಾಲ್ದಿಮರ್ ಝಲಸ್ಕಿ ಅವ್ರೇನಪ್ಪ ಅಂದರೆ ಒಬ್ಬರ ಜೀವ್ ಝೀವ್ ಅಂದರೆ ಯಹೂದಿ ನಮಗೇನು ಉಕ್ರೇನ್ ಪ್ರೆಸಿಡೆಂಟ್ ವಾಲ್ದಿಮರ್ ಝಲಸ್ಕಿ ಇದ್ದಾರಲ್ಲ ಅವ್ರೇನಪ್ಪ ಅಂದರೆ ಜೀವ್ ಹೀದ್ ಅವರು ಜೀವ ಯಹೂದಿ ಝೀವ್ ಅಂದರೆ ಏನು ಯಹೂದಿ ಸೊ ಒಬ್ಬರು ಯಹೂದಿ ಅವ್ರ ಫೋರ್ ಫಾದರ್ ಇರ್ತಾರಲ್ಲ ಅವ್ರೇನು ಅವ್ರ ಅಜ್ಜ ಅವ್ರೇನು ಮಾಡಿದ್ರಪ್ಪ ಅಂದರೆ ಹಿಟ್ಲರ್ ಜೊತೆ ಯುದ್ಧ ಮಾಡ್ಬೇಕಾದ್ರೆ ತೀರ್ಕೊಂಡಿದ್ರು ಅಂದರೆ ಹಿಟ್ಲರ್ ಜೊತೆ ಅಂದರೆ ಜರ್ಮನಿ ಜೊತೆ ಯುದ್ಧ ಮಾಡ್ಬೇಕಾದ್ರೆ ವರ್ಲ್ಡ್ ವಾರ್ ಟೂ ಅಲ್ಲಿ ತೀರ್ಕೊಂಡಿದ್ರು ಹಾಗಾಗಿ ಅಲ್ಲಿ ನಾಜಿಫಿಕೇಶನ್ ಆಗ್ತಿದೆ ಅನ್ನೋದು ಶುದ್ಧ ಸುಳ್ಳು ಅಂತ ಯಾರು ಹೇಳ್ತಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾರೆ ನೆಕ್ಸ್ಟ್ ಏನಂದರೆ ಅವರು ಅಫಿಷಿಯಲ್ ಫಿಗರ್ನ ನಿಮಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಲ್ಲೇನು ಹೇಳ್ತಾರೆ ಅಂದರೆ ಯಾವುದೇ ಥರನಾದಂಥ ಇಲ್ಲಿ ಜೀನೋ ಸೈಡ್ ಆಗಿಲ್ಲ ಯಾವುದೇ ತರ್ನಾದಂಥ ಮಾನವ ಹತ್ಯೆ ಆಗಿಲ್ಲ ಅಂತ ಹೇಳ್ತಾರೆ ಸೊ ನೋಡ್ರಿ ಅಫಿಷಿಯಲ್ಸ್ ಫಿಗರ್ ಪ್ರಕಾರ ಅಫಿಷಿಯಲ್ಸ್ ಫಿಗರ್ ಪ್ರಕಾರ ಇಲ್ಲಿ ಯಾವುದೇ ಥರನಾದಂಥ ಮಾನವ ಹತ್ಯೆ ಆಗಿಲ್ಲ ಸೊ ಇದು ಭಾರಿ ಇಂಪಾರ್ಟೆಂಟ್ ನೀವು ಏನಾದರೂ ನಾಳೆ ಎಸ್ಸೆ ಬರೀತಿದ್ರೆ ಈ ಥರದ್ದು ಪಾಯಿಂಟ್ಸ್ನ ಮೆನ್ಷನ್ ಮಾಡ್ರಿ ಯಾಕಂದರೆ ನಿಮ್ಮ ಒಂದು ತೂಕ ಇರ್ತದೆ ಅಲ್ಲಿ ಯಾವುದೇ ಥರನಾದಂಥ ಮಾನವ ಹತ್ಯೆ ಆಗಿಲ್ಲ ಅಥವಾ ಜೀನೋ ಸೈಡ್ ಆಗಿಲ್ಲ ಹಾಗಾಗಿ ಇವರೇನು ಹೇಳ್ತಿದ್ದಾರಲ್ಲ ಇದು ಒಂದು ಶುದ್ಧ ಸುಳ್ಳು ಅದಕ್ಕೆ ಅವ್ರು ಏನಂತ ಯೂಸ್ ಮಾಡಿದರೆ ಅಪ್ಸರ್ಡ್ ಅಂತ ಹೇಳಿದರೆ ಅಸಂಬಂಧ ಅಸಂಬಂಧ ಅಸಂಬದ್ಧ ಅಂತ ಒಂದು ವರ್ಡನ್ನ ಯೂಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತಂದರೆ ವ್ಲಾದಿಮಿರ್ ಪುಟಿನ್ ಎರಡು ಸಾವಿರದ ಐದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂದರೆ ಡೌನ್ ಆಫ್ ಯು ಎಸ್ ಎಸ್ ಆರ್ ಇದೆ ಮೇಜರ್ ಜಿಯೋ ಪೊಲಿಟಿಕಲ್ ಡಿಸಾಸ್ಟರ್ ಅಂತ ಸೊ ನೋಡಿರಿ ಬ್ರೇಕ್ ಡೌನ್ ಆಫ್ ಯು ಎಸ್ ಎಸ್ ಆರ್ ಮೇಜರ್ ಜಿಯೋ ಪೊಲಿಟಿಕಲ್ ಡಿಸಾಸ್ಟರ್ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಸೊ ನಾವೀಗ ಯು ಎಸ್ ಎಸ್ ಆರ್ ಇಂದ ಎಕ್ಸಿಟ್ ಆಗಿದ್ರಿಂದ ಅಂದರೆ ಭಾಳ ತೊಂದರೆಗಳಾಗ್ತದೆ ಯಾಕಂದರೆ ಎಲ್ಲರೂ ಕೂಡಿದ್ದಾಗ ಮೇಲೆ ಯಾರು ಯುದ್ಧ ಮಾಡೋಕ್ಕಾಗಲ್ಲ ಸೊ ನಾವು ಒಟ್ಟಿಗೆ ಹೋರಾಡ ಹೋರಾಟ ಮಾಡ್ಬೋದಿತ್ತು ಬಟ್ ಈಗ ಏನಂದರೆ ಯು ಎಸ್ ಎಸ್ ಆರ್ ಇಂದ ನಾವು ಔಟ್ ಆಗಿದ್ದೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ದೇಶ ಬೇರೆ ಬೇರೆ ಸವಾರ್ನಿಟಿ ಆಗೋದ್ರಿಂದ ನಮ್ಮಲ್ಲಿರೋ ಫೋರ್ಸ್ ಕಮ್ಮಿ ಆಗುತ್ತೆ ಆಮೇಲೆ ಬೇರೆದವರು ನಮ್ಮ ಮೇಲೆ ಈಸಿಯಾಗಿ ದಾಳಿ ಮಾಡ್ಬೋದು ಆ ವ್ಯೂವಲ್ಲಿ ಏನು ಹೇಳ್ತಾರೆ ಅಂದರೆ ಡೌನ್ ಆಫ್ ಯು ಎಸ್ ಎಸ್ ಆರ್ ಇಸ್ ಅ ಮೇಜರ್ ಜಿಯೋ ಪೊಲಿಟಿಕಲ್ ಡಿಸಾಸ್ಟರ್ ಅಂತ ಹೇಳ್ತಾರೆ ಡಿಸಾಸ್ಟರ್ ಅಂದರೆ ದುರಂತ ಅಂತ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಪುಟಿನ್ ಅವರು ಒಂದು ಹೇಳ್ತಾರೆ ಏನಂತಂದರೆ ಅವರ ವ್ಯೂವಲ್ಲಿ ಅವ್ರ ಇಮ್ಯಾಜಿನರಿಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಒಂದೇ ಸ್ಟೇಟಿಗೆ ಸೇರಿದಂಗೆ ಅಂದರೆ ಅವ್ರ ಇಮ್ಯಾಜಿನರಿ ಸ್ಟೇಟಲ್ಲಿ ಏನಿರ್ತದೆ ಅಂದರೆ ಅಕಾರ್ಡಿಂಗ್ ಟು ರೈಟರ್ ರೈಟರ್ ಪ್ರಕಾರ ಏನಂದರೆ ರಷ್ಯಾ ಮತ್ತು ಯುಕ್ರೇನ್ ಒಂದೇ ಸಾಮ್ರಾಜ್ಯದಲ್ಲಿದೆ ಒಂದೇ ದೇಶದಲ್ಲಿದೆ ಹಾಗಾಗಿ ಯುಕ್ರೇನ್ ಅಂದರೆ ಪಾರ್ಟ್ ಆಫ್ ರಷ್ಯಾ ಅಂತ ಹೇಳ್ತಾರೆ ಸೊ ನೋಡ್ರಿ ಸುಬ್ರಹ್ಮಣ್ಯಂ ಸ್ವಾಮಿ ರ ಪುಟಿನ್ ಅವರ ಇಮ್ಯಾಜಿನೇಷನಲ್ಲಿ ಏನಾಗ್ತಿದೆ ಅಂತ ಹೇಳ್ತಾರೆ ಅಂದರೆ ಉಕ್ರೇನ್ ಇದೆಯಲ್ಲ ಇಟ್ಸ್ ಅ ಪಾರ್ಟ್ ಆಫ್ ರಷ್ಯಾ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಅದಕ್ಕೆ ನಾವು ಈಗ ಯಾವ ಥರ ಸ್ಟ್ಯಾಂಡ್ ತೊಗೋಬೇಕು ಅಂತ ಕೇಳ್ತಾರೆ ನಾವೇನು ಮಾಡ್ತೀವಿ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಸೊ ನೋಡ್ರಿ ಎರಡು ಸಾವಿರದ ಒಂದರಲ್ಲಿ ಡೆಲ್ಲಿ ರೆಸೊಲ್ಯೂಷನ್ ಅಂತ ಒಂದು ಪಾಸ್ ಮಾಡ್ತೀವಿ ಡೆಲ್ಲಿ ಡಿಕ್ಲರೇಷನ್ ಅಥವಾ ರೆಸೊಲ್ಯೂಷನ್ ಯಾವುದ್ರಲ್ಲಪ್ಪ ಅಂದರೆ ಬ್ರಿಕ್ಸ್ ಸಮಿಟಿಯಲ್ಲಿ ಸೊ ನಿಮಗೆ ಗೊತ್ತಿದೆ ಈ ಬ್ರಿಕ್ಸ್ ಅಂದರೆ ಏನಂದರೆ ಫೈವ್ ನೇಷನ್ಸ್ ಕೂಡಿ ಒಂದು ಸಹ ನಾವು ಆರ್ಗನೈಜೇಷನ್ ಮಾಡ್ಕೊಂಡಿದೀವಿ ಅದಕ್ಕೆ ಏನಂತ ಕರಿತೀವಿ ಅಂದರೆ ಬ್ರಿಕ್ಸ್ ಅಂತ ಕರಿತೀವಿ ಇಲ್ಲಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಐದು ನೇಷನ್ಸ್ ಇದೆ ಇವರೆಲ್ಲ ಕೊಟ್ಕೊಂಡು ಏನಪ್ಪ ಅಂದರೆ ಒಂದು ಆರ್ಗನೈಜೇಷನ್ ಮಾಡಿದ್ದಕ್ಕೆ ನಾವು ಏನಂತ ಕರಿತಿದ್ವಿ ಅಂದರೆ ಬ್ರಿಕ್ಸ್ ಅಂತ ಕರಿತಿದ್ದೀವಿ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಡೆಲ್ಲಿ ರೆಸೊಲ್ಯೂಷನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಹೇಳ್ತಾರೆ ಅಂದರೆ ಡೆಲ್ಲಿ ಡಿಕ್ಲರೇಷನಲ್ಲಿ ನೋಡಿರಿ ವಿ ಬ್ರಿಕ್ಸ್ ಅಂಡರ್ಸ್ಕೋರ್ ದ

ಕೋಡ್ನ ಪ್ರಿಂಟ್ ಮಾಡ್ರಿ ಯಾಕಂದರೆ ಇದು ಅಫಿಷಿಯಲ್ ಸ್ಪೀಕರು ಮತ್ತು ಬ್ರಿಕ್ಸ್ ಡೆಲ್ಲಿ ರೆಸೊಲ್ಯೂಷನಲ್ಲಿ ಬಂದಿದ್ದು ಸೊ ಇದನ್ನು ನೀವು ಮೆನ್ಷನ್ ಮಾಡೋದ್ರಿಂದ ನಿಮ್ಮ ಎಸ್ಸೆಗೆ ಒಂದು ತೂಕ ಬರುತ್ತೆ ಏನಂತ ಹೇಳ್ತಾರೆ ಅಂದರೆ ಒಂದು ದೇಶ ಇನ್ನೊಂದು ಸಾವರ್ ನಿಟ್ಟಿ ಮೇಲೆ ನಾವು ದಾಳಿ ಮಾಡೋದನ್ನು ನಾವೇನಂದರೆ ಖಂಡಿಸ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಅದು ಏನಂದರೆ ಯುನೈಟೆಡ್ ನೇಷನ್ಸ್ ಲೈನ್ ಒಳಗೆ ಅಂದರೆ ಈ ದೇಶ ಏನು ದಾಳಿ ಮಾಡುತ್ತಲ್ಲ ಅದು ಯುನೈಟೆಡ್ ನೇಷನ್ ವಿರುದ್ಧ ವಿರೋಧಿಸಿದರೆ ನಾವು ಅದನ್ನು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದನ್ನು ಯಾರು ಸೈನ್ ಮಾಡ್ತಾರೆ ಅಂದರೆ ಡೆಲ್ಲಿ ರೆಸೊಲ್ಯೂಷನಲ್ಲಿ ಪುಟಿನ್ ಅವರು ಸೈನ್ ಮಾಡ್ತಾರೆ ಇದು ಯಾವಾಗಾಗತ್ತಪ್ಪ ಅಂದರೆ ಡೆಲ್ಲಿ ರೆಸೊಲ್ಯೂಷನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗುತ್ತೆ ಸೊ ಪುಟಿನ್ ಅವರು ಸೈನ್ ಮಾಡಿದಾಗ ಇಲ್ಲಿ ಇನ್ನೊಬ್ಬರು ಯಾರು ಇರ್ತಾರೆ ಅಂದರೆ ಚೈನಾ ಪ್ರೆಸಿಡೆಂಟ್ ಝೀ ಫಿಂಗ್ ಇರ್ತಾರೆ ಸೊ ನೋಡಿರಿ ಡೆಲ್ಲಿ ರೆಸೊಲ್ಯೂಷನ್ ಯಾವಾಗಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಯಿತು ಜೊತೆಗೆ ಯಾರು ಸೈನ್ ಮಾಡಿದ್ರಂದರೆ ರಷ್ಯಾ ಪುಟಿ ರಷ್ಯಾ ಪ್ರೆಸಿಡೆಂಟ್ ವಾಲ್ದಿಮಿರ್ ಪುಟಿನ್ ಸೈನ್ ಮಾಡ್ತಾರೆ ಜೊತೆಗೆ ಇವ್ರ ಜೊತೆ ಯಾರು ಇರ್ತಾರಪ್ಪ ಅಂದರೆ ಚೈನಾ ಪ್ರೆಸಿಡೆಂಟ್ ಝೀ ಫಿಂಗ್ ಇರ್ತಾರೆ ಸೊ ಎಸ್ ಎ ಬರೀಬೇಕಾದ್ರೆ ಈ ಡೆಲ್ಲಿ ರೆಸೊಲ್ಯೂಷನನ್ನು ನೀವು ಏನಂದರೆ ಮೆನ್ಷನ್ ಮಾಡಿರಿ ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸೊ ನೆಕ್ಸ್ಟ್ ಆರ್ಟಿಕಲ್ನ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸೊ ಅವ್ರಿಗೆ ಏನಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬ್ರಿಕ್ಸ್ ಬ್ಯಾಂಕಿದ್ದು ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳಿರ್ತಾರಂತೆ ಅಂತ ಯಾರಂದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅದನ್ನ ಏನು ಮಾಡ್ತಾರೆ ಅಂದ್ರೆ ಡಿಕ್ಲೈನ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಈಗಿರುವಂಥದ್ದು ಏನಿದೆಯಲ್ಲ ನೆಕ್ಸ್ಟು ಉಕ್ರೇನ್ ಇನ್ವೆನ್ಷನ್ ಮಾಡ್ತಾರೆ ಅಂತ ಅವರು ಎರಡು ಸಾವಿರದ ಹದಿನೈದರಲ್ಲಿ ಏನಪ್ಪಾ ಅಂದರೆ ಮಾಡಿರ್ತಾರೆ ಪ್ರೆಡಿಕ್ಷನ್ ಮಾಡಿರ್ತಾರೆ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಟುಡೇ ದ ಇನ್ವೆನ್ಷನ್ ಆ್ಯಂಡ್ ಅಗ್ರೇನ್ಸ್ ಅಗೇನ್ಸ್ಟ್ ಯುಕ್ರೇನ್ ಹ್ಯಾಸ್ ಎಫೆಕ್ಟ್ ಆ್ಯಂಡ್ ಕ್ರಿಮೆಂಟೆಡ್ ಸ್ಪಿರಿಟ್ ಆಫ್ ಬ್ರಿಕ್ಸ್ ಸೊ ಅವರು ಎರಡು ಸಾವಿರದ ಹದಿನೈದರಲ್ಲಿ ಏನಪ್ಪಾ ಅಂದರೆ ಬ್ರಿಕ್ಸ್ ಅನ್ನೋದು ನಮಗೆ ಬೇಡ ಯಾಕಂದರೆ ಇದು ನಾಳೆ ನಮಗೆ ಥ್ರೆಟ್ ಆಗುತ್ತೆ ಅಂತ ಹೇಳಿರ್ತಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಅವರು ಸೊ ಜೊತೆಗೆ ಇದೇನು ಬ್ರಿಕ್ಸ್ ಇದೆಯಲ್ಲ ಇದು ನಮಗೆ ಥ್ರೆಟ್ ಅಂತ ಹೇಳ್ತಾರೆ ಯಾಕಂದರೆ ಈ ಬ್ರಿಕ್ಸ್ ಮೂಲಕ ಏನಾಗ್ತಿದೆ ಅಂದರೆ ಚೈನಾ ಕಾಂಪಿಟೇಟಿವ್ ಆಗ್ತಿದೆ ಆಮೇಲೆ ಚೈನಾದವ್ರು ಎಷ್ಟು ನಮ್ಮ ಸ್ಕ್ವೇರ್ ಫೀಟ್ನ ಸ್ಕ್ವೇರ್ ಕಿಲೋಮೀಟ್ರನ್ನ ಆಕ್ಯುಪೈ ಮಾಡಿದಾರಪ್ಪ ಅಂದರೆ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಕಿಲೋಮೀಟ್ರನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಂಡಿಯಾ ಏನು ಮಾಡಬೇಕಂದ್ರೆ ಕಮ್ಮಿಂಗ್ ಡೇಸಲ್ಲಿ ಬ್ರಿಕ್ಸಿಂದ ಎಕ್ಸಿಟ್ ಎಕ್ಸಿಟ್ ಆಗಬೇಕಂತ ಅವ್ರು ಸಜೆಷನ್ ಕೊಡ್ತಿದ್ದಾರೆ ಸೊ ನೋಡಿರಿ ಇದೇನು ಒಪಿನಿಯನ್ ಇದೆಯಲ್ಲ ಇದು ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಸೊ ಅವ್ರ ಒಪಿನಿಯನನ್ನು ನಾನು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಹಿಂದೂ ಪೇಪರ್ ಇವತ್ತಿನರಲ್ಲಿದೆ ಸೊ ಹೋಗಿ ನೋಡ್ಕೊರಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು